ರೈತ ಮಹಿಳೆಯ ಕುರಿತು ಮುಖ್ಯಮಂತ್ರಿ ಡಿ ಕುಮಾರಸ್ವಾಮಿ ಅವರು ನೀಡಿದ್ದ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಿಎಂ ಮಗ ನಿಖಿಲ್ ಕುಮಾರ್ ಮಾತನಾಡಿದ್ದಾರೆ ಅಪ್ಪನ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಲಾಗುತ್ತಿದೆ ಎಂದು ಸಮರ್ಥಿಸಿಕೊಂಡಿದ್ದ ನಿಖಿಲ್ ಗುಪ್ತಚರ ಇಲಾಖೆ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಈ ಹೇಳಿಕೆ ಈಗ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಅದರಲ್ಲೂ ಬಿಜೆಪಿ ನಾಯಕರು ನಿಖಿಲ್ ಗುಪ್ತಚರ ಕುರಿತ ಹೇಳಿಕೆಗೆ ಕಿಡಿಕಾರುತ್ತಿದ್ದಾರೆ ಮಗನ ಹೇಳಿಕೆ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಉತ್ತರ ನೀಡಬೇಕು ಎಂದು ಆಗ್ರಹ ಮಾಡಿದ್ದಾರೆ ಸಂಬಂಧ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಟ್ವಿಟರ್ ನಲ್ಲಿ ಪ್ರತಿಕ್ರಿಯಿಸಿದ್ದು ನಿಖಿಲ್ ಗೆ ಟಾಂಗ್ ನೀಡಿದ್ದಾರೆ ಅಷ್ಟಕ್ಕೂ ನಟ ನಿಖಿಲ್ ಕುಮಾರ್ ಹೇಳಿದ್ದೇನು ಅದಕ್ಕೆ ಸುರೇಶ್ ಕುಮಾರ್ ತಿರುಗೇಟು ನೀಡಿದ್ದೇನು ನಾವ್ ಹೇಳ್ತೀವಿ ನೀವ್ ಕೇಳಿ ರೈತ ಮಹಿಳೆಯ ಬಗ್ಗೆ ಕುಮಾರಸ್ವಾಮಿ ನೀಡಿದ್ದ ಹೇಳಿಕೆಗೆ ಸಂಬಂಧಪಟ್ಟಂತೆ ನಿಖಿಲ್ ಕುಮಾರ್ ಮಾತನಾಡಿದ್ದು ನಮಗೆ ಬಂದ ಇಂಟೆಲಿಜೆನ್ಸ್ ವರದಿ ಪ್ರಕಾರ ನಾವು ಸರ್ಕಾರ ನಡೆಸುತ್ತಿದ್ದೇವೆ ವಿಧಾನಸೌಧ ಮೆಟ್ಟಲು ಹತ್ತೋಕೆ ಗೇಟ್ ಹೊಡಿತೀರಾ ಅಂದ್ರೆ ಸರ್ಕಾರ ಕೈ ಕಟ್ಟಿ ಕೂತ್ಕೋಬೇಕಾ ಅವರೆಲ್ಲಾ ನಿಜವಾಗ್ಲು ರೈತ ರೈತರು ಮುಗ್ಧರು ಈ ರೀತಿ ವರ್ತನೆ ಮಾಡೋದಿಲ್ಲ ಕುಮಾರಣನ ಇಮೇಜ್ಗೆ ಧಕ್ಕೆ ತರಬೇಕೆಂದು ವಿರೋಧ ಪಕ್ಷಗಳು ದಿನನಿತ್ಯ ಪ್ರಯತ್ನ ಮಾಡುತ್ತಿದ್ದಾರೆ ಎಂದಿದ್ದರು ಈ ಹೇಳಿಕೆಯಲ್ಲಿ ಗುಪ್ತಚರ ವರದಿ ಬಗ್ಗೆ ನಿಖಿಲ್ ಪ್ರಸ್ತಾಪಿಸಿರುವುದನ್ನ ಖಂಡಿಸಿರುವ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಗುಪ್ತಚರ ವರದಿ ಅಷ್ಟು ಸಸ್ತ ಆಗೋಗಿದೆಯೇ ಗುಪ್ತಚರ ವರದಿ ಸಿಗೋದಕ್ಕೆ ನಿಖಿಲ್ ಸ್ವಾಮಿಯವರ ಅಧಿಕಾರ ಏನು ಮುಖ್ಯಮಂತ್ರಿಗಳ ಮಗನಾಗಿದ್ದಕ್ಕೆ ಈ ಮಹದಾವಕಾಶವೇ ಎಂದು ಪ್ರಶ್ನಿಸಿದ್ದಾರೆ ಸೀತಾರಾಮ ಕಲ್ಯಾಣ ಸಿನಿಮಾದ ಪ್ರೆಸ್ ಮೀಟ್ನಲ್ಲಿ ಮಾಧ್ಯಮದವರು ಕೇಳಿದ್ದ ಪ್ರಶ್ನೆಗೆ ನಿಖಿಲ್ ಪ್ರತಿಕ್ರಿಯೆ ನೀಡಿದ್ದು ತಪ್ಪಾಗಿಲ್ಲ ಆದ್ರೆ ನಾವು ಸರ್ಕಾರ ನಡೆಸುತ್ತಿದ್ದೇವೆ ನಮಗೆ ಬಂದಿರುವ ಇಂಟೆಲಿಜೆನ್ಸ್ ವರದಿ ಪ್ರಕಾರ ಎಂದಿದ್ದು ಈಗ ತಪ್ಪಾಗಿದೆ ಯಾಕಂದ್ರೆ ನಿಖಿಲ್ ಅವರು ರಾಜಕೀಯವಾಗಿ ಯಾವುದೇ ಹುದ್ದೆಯಲ್ಲಿಲ್ಲ ಸರ್ಕಾರದ ಜೊತೆ ಮತ್ತು ಪಕ್ಷದಲ್ಲಿ ನಿರ್ದಿಷ್ಟ ಸ್ಥಾನದಲ್ಲಿಲ್ಲ ನಿಖಿಲ್ ಸಿಎಂ ಅವರ ಮಗನಾಗಿದ್ದು ಅವರೊಬ್ಬ ನಟ ಹೀಗಾಗಿ ಸರ್ಕಾರದ ಇಂಟೆಲಿಜೆನ್ಸ್ ವರದಿ ಸಿಎಂ ಮಗನಿಗೆ ಸಿಕ್ಕಿದ್ದು ಹೇಗೆ ಎಂಬುದು ಈಗ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಾ ಇದೆ ನಿಖಿಲ್ ಕುಮಾರ್ ಅವರ ಹೇಳಿಕೆಯ ಬಗ್ಗೆ ಸುರೇಶ್ ಕುಮಾರ್ ಪ್ರಶ್ನಿಸಿರುವುದನ್ನ ಕೆಲವರು ಒಪ್ಪಿಕೊಂಡ್ರೆ ಮತ್ತೆ ಕೆಲವರು ವಿರೋಧ ಮಾಡ್ತಾ ಇದ್ದಾರೆ ತಂದೆಯ ಬಗ್ಗೆ ಮಗ ಸಮರ್ಥಿಸಿಕೊಂಡಿದ್ದು ತಪ್ಪಿಲ್ಲ ಎಂದು ಕುಮಾರಸ್ವಾಮಿ ಬೆಂಬಲಿಗರು ಸಪೋರ್ಟ್ ಮಾಡ್ತಿದ್ದಾರೆ ಇನ್ನು ಇದು ಅಪ್ಪ ಮಕ್ಕಳ ಸರ್ಕಾರ ಎನ್ನುವುದಕ್ಕೆ ಇದೊಂದು ಕಾರಣ ಎಂದು ಕೆಲವರು ಕಮೆಂಟ್ ಮಾಡ್ತಿದ್ದಾರೆ